See guys, 2018 question आप आया आपको. 2018 question paper ले income tax one become fifth semester के. तो 14 marks question है. अदो residential status मतलब incidence of tax चाहिए था. Okay ना? इले first question वो दूसरा है. ना वो नम ये ना तो आता है. Format इधे particulars ordinary resident column not ordinary resident column मतलब non resident column तो ये देखिए. इले फर्स्ट क्वेश्चन ओदिद्रे श्री राम सबमिट्स द फॉलोइंग पर्टिक्युलर्स ऑफ हिज इनकम फॉर द इयर 2017-18 ಅಂತ ಇದೆ ಅದನ್ನ ನೀವು 1920 ಅಂತ ಮಾಡ್ಕೊಳ್ಳಿ ಓಕೆನಾ ಯಾಕೆಂದ್ರೆ ನಮ್ಮ ಪ್ರಿವಿಯಸ್ ಇಯರ್ ಬಂದು 1718 ಅಲ್ಲ 1920 ನಮ್ಮ ಅಸೆಸ್ಮೆಂಟ್ ಇಯರ್ ಯಾವುದು 2020-21 ಆಗಿರುತ್ತೆ ಈಗ ಈ ಕ್ವೆಶ್ಚನ್ನ ನಾವು ಸಾಲ್ವ್ ಮಾಡಬೇಕಾದ್ರೆ ಒಂದ್ ಪಾಯಿಂಟ್ ಹೇಳ್ಕೊಡ್ತೀನಿ ಎಲ್ಲರಿಗೂ ಚೆನ್ನಾಗಿ ನಾಪ್ ಹೇಳ್ಕೊಳ್ಳಿ ಇಲ್ಲಿ ಹೆಚ್ಚು ಕಡಿಮೆ ಎಷ್ಟು ಪಾಯಿಂಟ್ ಇದೆ ಕ್ವೆಶ್ಚನ್ ಅಲ್ಲಿ ಎಷ್ಟು ಅಡ್ಜಸ್ಟ್ಮೆಂಟ್ಸ್ ಇದೆ ಅಂದ್ರೆ 4, 5, 6, 7, 8, 9, 10, 11, 12, 13 ಪಾಯಿಂಟ್ ಇದೆ ಓಕೆನಾ ಆ ಕ್ವೆಶ್ಚನ್ ಅಲ್ಲಿ ಕೊಟ್ಟಿರ್ತಕ್ಕಂತ 13 ಪಾಯಿಂಟ್ ಬರ್ಕೊಂಬಿಡಿ ಕೊಟ್ಟಿರ್ತಕ್ಕಂತ 13 ಪಾಯಿಂಟ್ ಬರೀಬೇಕು ಯಾವ್ದು ಮಿಸ್ ಮಾಡೋ ಹಾಗಿಲ್ಲ ಅರ್ಥ ಆಗ್ತಿದ್ಯಾ ಎಸ್ ಕ್ವೆಶ್ಚನ್ ಅಲ್ಲಿ ಹೆಂಗಿದ್ದಾರೆ ಅಮೌಂಟ್ ಬಿಟ್ಟು ಬೇರೆ ಎಲ್ಲ ಬರ್ಕೊಡ್ಬೇಕು ಈಗ ಫಾರ್ ಎಕ್ಸಾಂಪಲ್ ಫಸ್ಟ್ ಕ್ವೆಶ್ಚನ್ ಇದೆ ಏನದು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಇನ್ ಹಾಸನ್ ರಿಸೀವ್ಡ್ ಇನ್ ಪ್ಯಾರಿಸ್ ಅಂತ ಹೇಳ್ತಾರೆ ಸೇ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಮನೆಯಲ್ಲಿರೋದು ಹಾಸನ ಅಲ್ಲಿರೋದು ಹಾಸನ ಎಲ್ಲಿದೆ ಕರ್ನಾಟಕದಲ್ಲಿದೆ ಕರ್ನಾಟಕ ಎಲ್ಲಿದೆ ಇಂಡಿಯಾದಲ್ಲಿ ಕರೆಕ್ಟಾ ಹಾಗಾದ್ರೆ ಎನಿ ಇನ್ಕಮ್ ಯಾವುದೇ ಇನ್ಕಮ್ ಇಂಡಿಯಾನಲ್ಲಿ ಏನಾದರೂ ಅರ್ನ್ ಮಾಡಿದ್ರೆ ಅವನು ರಿಸೀವ್ ಮಾಡಿರೋದು ಯಾವ ದೇಶದಲ್ಲಾದ್ರೂ ಆಗಿರ್ಲಿ ಅರ್ನ್ ಮಾಡಿರೋದು ಎಲ್ಲಿ ಇಂಡಿಯಾನಲ್ಲಿ ಹಾಗಾದ್ರೆ ನೀನು ಇಂಡಿಯಾನಲ್ಲಿ ಅರ್ನ್ ಮಾಡಿದ್ರೆ ಆ ಇನ್ಕಮ್ ಮೇಲೆ ಟ್ಯಾಕ್ಸ್ ಮಾಡ್ತೀವಾ ಇಲ್ವಾ ಖಂಡಿತ ಮಾಡ್ತೀವಿ ಅವನು ಆರ್ಡಿನರಿ ರೆಸಿಡೆಂಟ್ ಆದ್ರೂ ಟ್ಯಾಕ್ಸ್ ಮಾಡ್ತೀವಿ ನಾಟ್ ಆರ್ಡಿನರಿ ಆದ್ರೂ ಮಾಡ್ತೀವಿ ಸುಮ್ನೆ ಈಗ ಬಂದು ಹೋಗ್ಬಿಟ್ಟೆ ಸರ್ ನಾನು ನಾನ್ ರೆಸಿಡೆಂಟ್ ಅಂತ ಹೇಳಿದ್ರು ಅವನಿಗೂ ಟ್ಯಾಕ್ಸ್ ಮಾಡ್ತೀವಿ ಕಾರಣ ಏನಪ್ಪ ಅಂದ್ರೆ ಅವನು ಇಂಡಿಯಾನಲ್ಲಿ ಅರ್ನ್ ಮಾಡಿದಾನೆ ಸಂಪಾದನೆ ಮಾಡಿದಾನೆ ಇಂಡಿಯಾನಲ್ಲಿ ಸಂಪಾದನೆ ಮಾಡಿದ್ರೆ ಅವನು ಮುಖಾಮುಖಿ ನೋಡಲ್ಲ ಮುಖಾಮುಖಿ ಅಂದ್ರೆ ಏನೋ ಅವನ ಸ್ಟೇಟಸ್ ನೋಡಲ್ಲ ಅವನು ಆರ್ಡಿನರಿನ ನಾಟ್ ಆರ್ಡಿನರಿನ ನಾನ್ ರೆಸಿಡೆಂಟ್ ಅನ್ನೋದು ನೋಡಲ್ಲ ಮೂರು ಕಡೆನೂ ಟ್ಯಾಕ್ಸ್ ಮಾಡ್ತೀವಿ ಓಕೆನಾ ಈಗ ನಮ್ಮ ಎಕ್ಸಾಂಪಲ್ ಈ ಎಕ್ಸಾಂಪಲ್ ಅಲ್ಲಿ ಈ ತರ ತಗೋಣ ಏನು ಮನೋಹರ್ ಅವನು ನಾನ್ ರೆಸಿಡೆಂಟ್ ಆಫ್ ಇಂಡಿಯಾ ಬಟ್ ಹಾಸನಲ್ಲಿ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಇದೆ ಅದರಲ್ಲಿಂದ ಇನ್ಕಮ್ ಬರ್ತಾ ಇದೆ ಅವನು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಹೇಳಾಗಿಲ್ಲ ಏನಂತ ಸರ್ ನಾನು ಈ ದೇಶದವನಲ್ಲ ಬೇರೆ ದೇಶದವನು ಸರ್ ಇಲ್ಲಿ ರೆಸಿಡೆಂಟ್ ಅಲ್ಲ ನಾನು ಐ ಆಮ್ ಎ ನಾನ್ ರೆಸಿಡೆಂಟ್ ಅಂತ ಸರ್ ನೀವು ಯಾವ ದೇಶದವರಾದ್ರೂ ಆಗಿರ್ಲಿ ಸರ್ ಇನ್ಕಮ್ ಎಲ್ಲಿ ಸರ್ ಅರ್ನ್ ಮಾಡಿರೋದು ಇಂಡಿಯಾದಲ್ಲಿ ಇಲ್ಲಿ ಟ್ಯಾಕ್ಸ್ ಕಟ್ಬಿಟ್ಬೇಕಾದ್ರೆ ನಿಮ್ ಜಾಸ್ತಿಕ್ಕೆ ಮಿಕ್ಕಿದ ದುಡ್ಡು ತಗೊಂಡು ಹೋಗಿ ಸರ್ ಅಂತ ಹೇಳಿ ಅರ್ಥ ಆಯ್ತಾ ನಿಮ್ಗೆ ಸೊ ಹಾಗಾದ್ರೆ ಫಸ್ಟ್ ಪಾಯಿಂಟ್ ಏನಂತ ಬರೀಬೇಕು ಅಂತ ಹೇಳಿದ್ರೆ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಇನ್ಕಮ್ ಫ್ರಮ್ ಎಚ್ ಪಿ ಇನ್ ಹಾಸನ್ ಅದು ಬರೀ ಅವಶ್ಯಕತೆ ಇಲ್ಲ ಯಾಕೆ ಅಂತ ಹೇಳಿದ್ರೆ ಇನ್ಕಮ್ ಅರ್ನ್ ಮಾಡಿರೋದು ಇಂಡಿಯನ್ ಅಲ್ಲ ಅಂದ್ರೆ ಅಮೌಂಟ್ 6,50,000 ರುಪೀಸ್ ನ ಮೂರು ಅಮೌಂಟ್ ಮೂರು ಕಾಲಂ ಅಲ್ಲೂ ಹಾಕ್ತೀವಿ ಅರ್ಥ ಆಯ್ತಾ ಯಾಕೆ ಅಂತ ಗೊತ್ತಾಯ್ತಲ್ವಾ ಮೂರು ಕಾಲಂ ಅಲ್ಲಿ ಯಾಕೆ ಹಾಕ್ತೀವಿ ಅಂತ ಹೇಳಿ ಕೆಲವ್ರಿಗೆ ಅದೇ ಗೊತ್ತಿರಲ್ಲ ಯಾಕೆ ಹಾಕ್ತೀವಿ ಪ್ರೊಫಾರ್ಮಲ್ ಇರುತ್ತೆ ಅದಕ್ಕೆ ಅಂತ ಅಲ್ಲ ಒಂದೊಂದೇ ಎಕ್ಸಾಂಪಲ್ ತಗೊಳ್ಳಿ ಆರ್ಡಿನರಿ ರೆಸಿಡೆಂಟ್ ಆದ್ರೂ ಟ್ಯಾಕ್ಸ್ ಮಾಡ್ತೀವಿ ನಾಟ್ ಆರ್ಡಿನರಿ ಆದ್ರೂ ಟ್ಯಾಕ್ಸ್ ಮಾಡ್ತೀವಿ ನಾನ್ ರೆಸಿಡೆಂಟ್ ಆದ್ರೂ ಟ್ಯಾಕ್ಸ್ ಮಾಡ್ತೀವಿ ಉದ್ದೇಶ ಇಷ್ಟೇ ಇನ್ಕಮ್ ಅರ್ನ್ ಮಾಡಿರೋದು ಇಂಡಿಯಾದಲ್ಲಿ ಓಕೆನಾ ಎರಡನೇ ಪಾಯಿಂಟ್ ಸ್ಯಾಲರಿ ಇನ್ಕಮ್ ಫ್ರಮ್ ಅನ್ ಇಂಡಿಯನ್ ಎಂಪ್ಲಾಯಿ ರಿಸೀವ್ಡ್ ಇನ್ ನ್ಯೂಯಾರ್ಕ್ ಫಾರ್ 2 months ಅಂತ ಹೇಳ್ತಾ ಇದ್ದಾನೆ 75,000 ಪರ್ ಮಂತ್ ಅಂತ ಹೇಳ್ತಾ ಇದ್ದಾನೆ ನೋಡಿ ಸ್ಯಾಲರಿ ರಿಸೀವ್ ಮಾಡೋದು ಅವನು ಎಂಪ್ಲಾಯಿ ಯಾವ ದೇಶದವನು ನೋಡಲ್ಲ ಸ್ಯಾಲರಿ ಇನ್ಕಮ್ ಫ್ರಮ್ ಅನ್ ಇಂಡಿಯನ್ ಎಂಪ್ಲಾಯರ್ ಅಂತ ಹೇಳ್ತಿದ್ದಾನೆ ಎಂಪ್ಲಾಯರ್ ಅಂದ್ರೆ ಯಾರು ಯಾರು ಅವನು ಕೆಲಸ ಕೊಟ್ಟಿದ್ದಾನೆ ಯಾವ ಕಂಪನಿ ಅದು ಇಂಡಿಯಾನಲ್ಲಿ ಇರ್ತಕ್ಕಂತ ಕಂಪನಿ ಅವನ್ ಯಾರು ಅಪಾಯಿಂಟ್ಮೆಂಟ್ ಮಾಡಿರೋದು ಇಂಡಿಯಾನ ಸ್ಯಾಲರಿ ಎಲ್ಲಿಂದ ಹೋಗುತ್ತೆ ಇಂಡಿಯಾ ಎಲ್ಲಾರು ಮಾಡಿದ್ದಾನೆ ಇಂಡಿಯಾ ಎಲ್ಲಾರು ಮಾಡಿದ್ದಾನೆ ಅವನ್ ಎಲ್ಲಾದ್ರೂ ರಿಸೀವ್ ಮಾಡ್ಕೊಳ್ಳಿ ನಮ್ ಏನಕ್ಕೆ ಹೌದಾ ಸೊ ಹಾಗಾದ್ರೆ ಇಲ್ಲಿ ಬರಿಬೇಕಾದ್ರೆ ಎರಡನೇ ಪಾಯಿಂಟ್ ಸ್ಯಾಲರಿ ಫ್ರಮ್ ಇಂಡಿಯಾ ಅಥವಾ ಇಂಡಿಯನ್ ಎಂಪ್ಲಾಯರ್ ಅಂತಾನೆ ಕರೆಯೋಣ ಓಕೆನಾ
ಎಷ್ಟಂತ ಹೇಳ್ತಾರಲ್ಲಪ್ಪ 75,000 ಒಂದ್ ತಿಂಗಳಿಗೆ ಅಂದ್ರೆ ಎರಡು ತಿಂಗಳಿಗೆ ಎಷ್ಟಾಯ್ತು 1,50,000 ರುಪೀಸ್ ಎರಡ್ ಕಡೆ ಅಲ್ಲ ಮೂರು ಕಡೆನು ಟ್ಯಾಕ್ಸ್ ಮಾಡಿ. ಕಾರಣ ಏನು ಅಂದ್ರೆ ಅರ್ನ್ ಮಾಡಿರೋದು ಅವ್ರೆಲ್ಲಿ ಇಂಡಿಯಾದಲ್ಲಿ ಇಂಡಿಯಾದಲ್ಲಿ ಓಕೆನಾ. ನೆಕ್ಸ್ಟ್ ನೋಡೋಣ ಇನ್ಕಮ್ ಫ್ರಮ್ ಬಿಸ್ನೆಸ್ ಇನ್ ಮುಂಬೈ ರಿಸೀವ್ಡ್ ಇನ್ ಬ್ಯಾಂಗ್ಳೂರ್ 40% ಲಿಮಿಟೆಡ್ ಟು ನೇಪಾಲ್ ಅಂತ ಹೇಳ್ತಾರೆ. ಅವ್ನು ಏನಾದ್ರೂ ಮಾಡ್ಕೊಳ್ಳಿ ಅದು ಓದಕ್ಕೆ ಹೋಗ್ಬೇಡಿ. 40% ಲಿಮಿಟೆಡ್ ಅವಶ್ಯಕತೆ ಇದೆಯಾ ಯಾಕೆ ಹೇಳಿದ್ರು ನೋಡೋಣ. ಯಾಕೆ ಅವಶ್ಯಕತೆ ಇಲ್ಲ ಪಾಯಿಂಟ್ ಇನ್ಕಮ್ ಬಿಕಾಸ್ ಫ್ರಮ್ ಬಿಸ್ನೆಸ್ ಇನ್ ಮುಂಬೈ ಹೌದಾ ಎಲ್ಲ ಅರ್ನ್ ಮಾಡಿರೋದು ಇನ್ಕಮ್ ನ ಇಂಡಿಯಾನಲ್ಲಿ ಅರ್ನ್ ಮಾಡ್ಬಿಟ್ಟು ಬೇರೆ ಎಲ್ಲಾದ್ರೂ ತಗೊಂಡೋಗ ಆಮೇಲೆ. ಯಾಕೆ ಅಂದ್ರೆ ನೀನ್ ಇಂಡಿಯಾನಲ್ಲಿ ಇನ್ಕಮ್ ಅರ್ನ್ ಮಾಡಿದ್ರೆ ಹೌದಾ ನೀನು ಫಸ್ಟ್ ಟ್ಯಾಕ್ಸ್ ಎಲ್ಲಿ ಕಟ್ಟಿರ್ತೀಯ ಇಂಡಿಯಾದಲ್ಲಿ ಕಟ್ಟಿರ್ತೀಯ ಹೌದಾ. ನೀನ್ ರೆಸಿಡೆಂಟ್ ಆದ್ರೂ ಕಟ್ತೀಯ ನಾನ್ ರೆಸಿಡೆಂಟ್ ಆದ್ರೂ ಕಟ್ತೀಯ ಕರೆಕ್ಟ್. ಹಾಗಾದ್ರೆ ಏನಂತ ಬರೀತೀರಾ ಮೂರನೇ ಪಾಯಿಂಟ್ ಅಂದ್ರೆ ಇನ್ಕಮ್ ಫ್ರಮ್ ಮುಂಬೈ ರಿಸೀವ್ಡ್ ಇನ್ ಬ್ಯಾಂಗ್ಳೂರ್ ಕರೆಕ್ಟ್ ಏನಪ್ಪ ರಿಸೀವ್ಡ್ ಇನ್ ಬ್ಯಾಂಗ್ಳೂರ್ ಅಮೌಂಟ್ ಎಷ್ಟು 12,50,000 ರುಪೀಸ್. ಎಷ್ಟ್ ಕಡೆ ಹಾಕ್ಬೇಕು ಟ್ಯಾಕ್ಸ್ ಮನವರ ಮೂರ್ ಕಡೆ ಟ್ಯಾಕ್ಸ್ ಹಾಕ್ಬೇಕು ಓಕೆನಾ. ಯಾಕೆ ಅಂತ ಗೊತ್ತಾಯ್ತಾ ನಿಮ್ಗೆ ರೀಸನ್? ವೆರಿ ಗುಡ್, ಅರ್ಥ ಮಾಡ್ಕೊಂಡು ಮಾಡಬೇಕು. ನೆಕ್ಸ್ಟ್ ಪಾಯಿಂಟ್ ಬರೋಣ. ಡಿವಿಡೆಂಡ್ ಫ್ರಮ್ ಫಾರಿನ್ ಕಂಪನಿ ರಿಸೀವ್ಡ್ ಇನ್ ಚೆನ್ನೈ ಅಂತ ಹೇಳ್ತಾ ಇದ್ದೆ. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಎನಿ ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ ಅಂತ ಹೇಳಿದ್ರೆ ನಾವು ಒಂದು ರೂಪಾಯಿ ಟ್ಯಾಕ್ಸ್ ಹಾಕಲ್ಲ. ಡಿವಿಡೆಂಡ್ ಅಂದ್ರೆ ಏನ್ ಗೊತ್ತಾ ನಿಮ್ಗೆ? ಡಿವಿಡೆಂಡ್ ಅಂದ್ರೆ ನೀವು ನಿಮ್ ಹತ್ರ ಏನಾದ್ರೂ ದುಡ್ಡಿದ್ರೆ ಯಾವ್ದಾದ್ರು ಕಂಪನಿ ಶೇರ್ಸ್ ಅನ್ನ ತಗೊಂಡಿದ್ರೆ ಅದು ಈಕ್ವಿಟಿ ಶೇರ್ಸ್ ಆದ್ರೂ ಆಗಿರ್ಲಿ ಪ್ರಿಫರೆನ್ಸ್ ಶೇರ್ಸ್ ಆದ್ರೂ ಆಗಿರ್ಲಿ ಆ ಈಕ್ವಿಟಿ ಶೇರ್ಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಆ ಕಂಪನಿ ಗಳಿಸಿರ್ತಕ್ಕಂತ ಪ್ರಾಫಿಟ್ ಅಲ್ಲಿ ನಿಮ್ಮೆಲ್ಲ ಶೇರ್ ಹೋಲ್ಡರ್ಸ್ ಗೆ ಒಂದಷ್ಟು ಅಮೌಂಟ್ ಆಫ್ ಪ್ರಾಫಿಟ್ ನ ಹಂಚ್ತಾರೆ. ಆ ಶೇರ್ ಆಫ್ ಪ್ರಾಫಿಟ್ ಹಂಚೋದನ್ನ ಡಿವಿಡೆಂಡ್ ಅಂತ ಹೇಳ್ತೀವಿ. ಅರ್ಥ ಆಗ್ತಿದ್ಯಾ? ನಮ್ಮ ಇಂಡಿಯನ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಆಫ್ 1961 ಅಲ್ಲಿ ನೀವು ನಮ್ಮ ದೇಶದ ಯಾವುದಾದರೂ ಕಂಪನಿನಲ್ಲಿ ಶೇರ್ಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ದು ಆ ಡಿವಿಡೆಂಡ್ ತಗೊಂಡ್ರೆ ನೀವು ಆ ಡಿವಿಡೆಂಡ್ ಆ ಇನ್ಕಮ್ ಮೇಲೆ ಒಂದು ರೂಪಾಯಿ ಟ್ಯಾಕ್ಸ್ ಕಟ್ಟೋ ಅವಶ್ಯಕತೆ ಇಲ್ಲ ಅಂತ ಹೇಳುತ್ತೆ ಟ್ಯಾಕ್ಸ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್. ಯಾಕೆ ಯಾಕೆ ಅಂದ್ರೆ ವೆರಿ ಸಿಂಪಲ್, ನಮ್ಮ ಇಂಡಿಯನ್ ಕಂಪನಿಗಳೆಲ್ಲ ಲಾಸ್ ಆಗ್ತಾ ಇದಾವೆ ಅಥವಾ ಬಂಡವಾಳ ಇಲ್ದಂಗೆ ಪಾಪ ಹೌದಾ ಎದುರು ನೋಡ್ತಾ ಇದ್ರೆ. ನೀವು ಏನಾದ್ರೂ ಇಂಡಿಯನ್ ಕಂಪನಿ ಶೇರ್ಸ್ ತಗೊಂಡ್ರೆ ಹೌದಾ ನಮ್ ಕಂಪನಿಲಿರ್ತಕ್ಕಂಥ ಇಂಡಸ್ಟ್ರಿ ಎಲ್ಲ ಏನಾಗುತ್ತೆ ಡೆವಲಪ್ ಆಗುತ್ತೆ. ನಿಮ್ಮನ್ನೆಲ್ಲ ಎನ್ಕರೇಜ್ ಮಾಡೋದಕ್ಕೋಸ್ಕರ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಏನ್ ಹೇಳುತ್ತೆ? ಹೋಗಿ ಇನ್ವೆಸ್ಟ್ಮೆಂಟ್ ಮಾಡಿ ನಮ್ ಕಂಪನಿ ಇಂಡಿಯನ್ ಕಂಪನೀಸ್ ಮೇಲೆ. ಆ ಕಂಪನಿಗಳು ಗಳಿಸಿರೋ ಪ್ರಾಫಿಟ್ ಡಿವಿಡೆಂಡ್ ಏನಿದೆ ಅದ್ರ ಮೇಲೆ ಟ್ಯಾಕ್ಸ್ ಕಟ್ಬೇಡಿ ಅಂತ ಹೇಳುತ್ತೆ. ಕಟ್ ಅವಾಗ ತಗೊಳ್ತೀರಾ ಇಲ್ವಾ ನೀವು? ತಗೊಳ್ತೀವಿ. ಆದ್ರೆ ಇಲ್ಲಿ ಬರ್ತಾ ಇರ್ತಕ್ಕಂತ ಡಿವಿಡೆಂಡ್ ಯಾವುದು? ಫಾರಿನ್ ಕಂಪನಿ. ನೀನು ಇಂಡಿಯನ್ ಇಂಡಸ್ಟ್ರಿ ಮೇಲೆ ಹಾಕಿಲ್ಲ, ಫಾರಿನ್ ಕಂಪನಿ ಶೇರ್ಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ಯಾ, ಅದರಿಂದ ದುಡ್ಡು ಬಂದಿದೆ. ಅವಾಗ ನಿಮ್ಗೆ ಎಕ್ಸೆಂಪ್ಷನ್ ಕೊಡ್ತೀನ ನಾನು, ಕಟ್ಲೇಬೇಕು ತಾನೆ. ಸೊ ಹಾಗಾದ್ರೆ ನೀನು ಫಾರಿನ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರೋದು, ಅರ್ನ್ ಮಾಡಿರೋದು ಎಲ್ಲಿ ಹಾಗಾದ್ರೆ? ಫಾರಿನ್ ಅಲ್ಲಿ ಹೌದಾ. ರಿಸೀವ್ ಮಾಡಿರೋದಿಲ್ಲಂತೆ ಚೆನ್ನೈ. ಚೆನ್ನೈ ಎಲ್ಲಿದೆ? ಇಂಡಿಯಾನಲ್ಲಿದೆ. ಹಾಗಾದ್ರೆ ಇನ್ಕಮ್ ಇಲ್ಲ ಅರ್ನ್ ಆದ್ರೂ ಮಾಡಿರ್ಲಿ ಅಥವಾ ರಿಸೀವ್ ಆದ್ರೂ ಆಗಿರ್ಲಿ ಇಂಡಿಯಾನಲ್ಲಿ ಆಗಿದ್ರೆ ನಾವು ಮುಖಾಮುಖಿ ನೋಡಲ್ಲ. ಅವ್ನು ಆರ್ಡಿನರಿ ಆದ್ರೂ ಆಗಿರ್ಲಿ, ನಾಟ್ ಆರ್ಡಿನರಿ ಆದ್ರೂ ಆಗ್ಲಿ, ನಾನ್ ರೆಸಿಡೆಂಟ್ ಆದ್ರೂ ಆಗ್ಲಿ, ಮೂರ್ ಕಡೆನು ಟ್ಯಾಕ್ಸ್ ಮಾಡ್ತೀವಿ. ಕ್ಲಿಯರಾ? ಡಿವಿಡೆಂಡ್ ಫ್ರಮ್ ಫಾರಿನ್ ಕಂಪನಿ ಓಕೆನಾ ರಿಸೀವ್ಡ್ ಇನ್ ಚೆನ್ನೈ ಕರೆಕ್ಟ್ ಅದಪ್ಪ. ಚೆನ್ನೈ ಅಮೌಂಟ್ ಎಷ್ಟಪ್ಪ? 1,80,000 ಕರೆಕ್ಟ್ ಅಲ್ವಾ? ಅರ್ಥ ಆಗಿದ್ರೆ ಮೂವನ್ನ ಇಲ್ಲ ಅಂದ್ರೆ ಇನ್ನೊಂದ್ಸರಿ ಹೇಳ್ಕೊಡ್ತೇನೆ. ಇನ್ನೊಂದ್ಸರಿ ಹೇಳ್ತೀನಿ ನೋಡಿ. ಇನ್ಕಮ್ ಎಂತ ಇನ್ಕಮ್ ಇದು ಅಂದ್ರೆ ಡಿವಿಡೆಂಡ್ ಇನ್ಕಮ್. ಆ ಡಿವಿಡೆಂಡ್ ಇನ್ಕಮ್ ಯಾವ ಕಂಪನಿ ಬರ್ತಾ ಇರೋದು? ಫಾರಿನ್ ಕಂಪನಿ. ಅಂದ್ರೆ ನೀನ್ ಫಾರಿನ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ಯಾ, ಇಂಡಿಯನ್ ಕಂಪನಿ ಮೇಲೆ ಅಲ್ಲ. ಯಾವುದೇ ಡಿವಿಡೆಂಡ್ ಫಾರಿನ್ ಕಂಪನಿ ಡಿವಿಡೆಂಡ್ ಬರ್ತಾ ಇತ್ತು ಬರ್ತಾ ಇದ್ರೆ ನಾವು ಮೂರು ಕಡೆ ಟ್ಯಾಕ್ಸ್ ಮಾಡಲ್ಲ, ಒಂದೇ ಕಡೆ ಮಾಡೋದು. ಯಾವಾಗ? ಬೇರೆ ಬೇರೆ ದೇಶದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ಯಾ, ಅಲ್ಲೇ ಅರ್ನ್ ಮಾಡಿ ಅಲ್ಲೇ ರಿಸೀವ್ ಮಾಡಿದ್ರೆ ಒಂದೇ ಕಡೆನೆ ಹಾಕೋದು ಆಕ್ಚುಲ್ ಆಗಿ. ಆದ್ರೆ ಈ ಕ್ವಶನ್ ಅಲ್ಲಿ ಏನಿದೆ?
ಆ ಇನ್ಕಮ್ ನ ರಿಸೀವ್ ಮಾಡೋದಿಲ್ಲಂತೆ ಚೆನ್ನೈಯಲ್ಲಿ. ಅದಕ್ಕೆ ಆ ರಿಸೀವ್ಡ್ ಅನ್ನೋ ವರ್ಡ್ ಇರೋದ್ರಿಂದ ಮೂರ್ ಕಡೆನೂ ಟ್ಯಾಕ್ಸ್ ಮಾಡ್ತಾರೆ. ಕ್ಲಿಯರಾ? ಓಕೆ ಫೈನ್. ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಇನ್ಕಮ್ ಫ್ರಮ್ ಬಿಸ್ನೆಸ್ ಇನ್ ಹಾಂಗ್ಕಾಂಗ್ ಅಂಡ್ ದ ಬಿಸ್ನೆಸ್ ಈಸ್ ಕಂಟ್ರೋಲ್ಡ್ ಫ್ರಮ್ ತುಮಕೂರ್ 25% ರಿಸೀವ್ಡ್ ಇನ್ ತುಮಕೂರ್. ಇದು ತುಂಬಾ ಕಷ್ಟದ ಏನಲ್ಲ, ತುಂಬಾ ಸುಲಭದ್ದು. ಓಕೆನಾ? ಫಸ್ಟ್ ನಾವೇನ್ ಮಾಡೋಣ, ಬರೆದು ಬಿಡೋಣ. ಏನಂತ ಬರೆಯೋಣ? ಇನ್ಕಮ್ ಫ್ರಮ್ ಬಿಸ್ನೆಸ್ ಇನ್ ಹಾಂಗ್ಕಾಂಗ್. ಇನ್ ಹಾಂಗ್ಕಾಂಗ್, ಓಕೆನಾ? ಹಾಂಗ್ಕಾಂಗ್ ಎಚ್ ಕೆ ಅಂತ ಬರೀತೀನಿ. ಕಂಟ್ರೋಲ್ಡ್ ಇನ್ ಇಂಡಿಯಾ. ಕರೆಕ್ಟ್ ಏನಪ್ಪಾ? ಬ್ರಾಕೆಟ್ ಅಲ್ಲಿ 25% ರಿಸೀವ್ಡ್ ಇನ್ ಇಂಡಿಯಾ. ಕರೆಕ್ಟಾ? ಕರೆಕ್ಟ್ ಅಲ್ವಾ? ಇದನ್ನ ಬ್ರಾಕೆಟ್ ಅಲ್ಲಿ ಇಟ್ಬಿಡ್ತೀನಿ ದಯವಿಟ್ಟು. ಈಗ ಇನ್ಕಮ್ ಅರ್ನ್ ಮಾಡೋದ್ರಲ್ಲಿ ಬೇರೆ ದೇಶ, ರಿಸೀವ್ ಮಾಡೋದ್ರಲ್ಲಿ ಬೇರೆ ದೇಶ, ಎಲ್ಲ ಬೇರೆ ದೇಶದಲ್ಲಿ 25% ಅದು ಬಿಟ್ಬಿಡು. ಆ 25 ಬಿಟ್ಬಿಡು ಟೈಮ್ ಗೆ 100% ಅಂತಾನೆ ಇಟ್ಕೊಡಿ. ಇನ್ಕಮ್ ಅರ್ನ್ ಮಾಡೋದ್ರಲ್ಲಿ ಹಾಂಗ್ಕಾಂಗ್ ಅಲ್ಲಿ, ರಿಸೀವ್ ಮಾಡೋದ್ರಲ್ಲಿ ಹಾಂಗ್ಕಾಂಗ್ ಅಲ್ಲಿ. ಹಾಗಾದ್ರೆ ಯಾವ್ದ್ರಲ್ಲಿ? ಬಿಸ್ನೆಸ್ ನಲ್ಲಿ. ಕರೆಕ್ಟಾ? ಆ ಬಿಸ್ನೆಸ್ ಕಂಟ್ರೋಲ್ ಆಗಿರೋದಲ್ಲಿ. ಕಂಟ್ರೋಲ್ ಅಂದ್ರೆ ಅರ್ಥ ಏನ್ ಗೊತ್ತಾ? ಆ ಕಂಪನಿ ಹೆಡ್ ಆಫೀಸ್ ಎಲ್ಲಿರುತ್ತೆ? ಇಂಡಿಯಾ ಅಲ್ಲಿರುತ್ತೆ. ಆ ಕಂಪನಿ ಎಲ್ಲಿ ರಿಜಿಸ್ಟರ್ ಮಾಡಿಸಿರುತ್ತೆ? ಕಂಪನೀಸ್ ಆಕ್ಟ್ ಆಫ್ 1956 ಅಂಡರ್ ಅಲ್ಲಿ ರಿಜಿಸ್ಟರ್ ಆಗಿರುತ್ತೆ. ಅಂತದನ್ನ ಇಂಡಿಯನ್ ಕಂಪನಿ ಅಂತ ಹೇಳ್ತೀವಿ. ಅರ್ಥ ಆಗ್ತಿದ್ಯಾ? ಈ ತರ ಕಂಟ್ರೋಲ್ಡ್ ಇನ್ ಇಂಡಿಯಾ, ಸೆಟ್ಅಪ್ ಇನ್ ಇಂಡಿಯಾ ಅಂತ ಹೇಳಿದಾಗ ಎಷ್ಟು ಅಮೌಂಟ್ ಇದೆ ಅಷ್ಟನ್ನ 15 ಲಕ್ಷ ರೂಪಾಯಿನ ನಾವೇನ್ ಮಾಡಬೇಕು? ಫಸ್ಟ್ ಎರಡು ಕಾಲಮ್ ಅಲ್ಲಿ ಹಾಕೋಣ. ಓಕೆನಾ? ಸಪೋಸ್ ಆನ್ ಬ್ರಾಕೆಟ್ ಅಲ್ಲಿ 25% ರಿಸೀವ್ಡ್ ಇನ್ ತುಮಕೂರ್ ಅಂತ ಕೊಟ್ಟಿರಲಿಲ್ಲ, ಆವಾಗ ನಾವೇನ್ ಮಾಡ್ತೀವಿ? ಡ್ಯಾಶ್ ಎಷ್ಟು ಹಾಕ್ಬಿಡ್ತಾ ಇದ್ವಿ. ಅರ್ಥ ಆಗ್ತಿದ್ಯಾ? ಆನ್ ಮಾಡಿರೋದು ರಿಸೀವ್ ಮಾಡೋದು ಎಲ್ಲ ಹಾಂಗ್ಕಾಂಗ್ ಅಲ್ಲೇ ಬಿಸ್ನೆಸ್ ನಲ್ಲಿ, ಆದ್ರೆ ಕಂಟ್ರೋಲ್ ಆಗಿರೋದು ಇಂಡಿಯಾನಲ್ಲಿ. ಫಸ್ಟ್ ಟೂ ಕೇಸಸ್ ಅಲ್ಲಿ ಹಾಕ್ತಿವಿ. ಆದ್ರೆ ಬ್ರಾಕೆಟ್ ಅಲ್ಲಿ ಏನ್ ಹೇಳಿದಾನೆ? 25% ರಿಸೀವ್ಡ್ ಇನ್ ಇಂಡಿಯಾ. ಹಾಗಾದ್ರೆ ಎಷ್ಟು 25% 15 ಲ್ಯಾಕ್ಸ್ ಅಲ್ಲಿ? 2.5 ಲಕ್ಷ 3,75,000. ಕರೆಕ್ಟಾ? ಅದು ಇಂಡಿಯಾನಲ್ಲಿ ರಿಸೀವ್ ಆಗಿರೋದ್ರಿಂದ ಅಷ್ಟು ಅಮೌಂಟ್ ಅನ್ನ ನಾವು ನಾನ್ ರೆಸಿಡೆಂಟ್ ಆದರೂ ಕೂಡ ಟ್ಯಾಕ್ಸ್ ಮಾಡ್ತೀವಿ. ಅರ್ಥ ಆಯ್ತಾ ಇಲ್ವಾ? ಈಗ ಇನ್ನೊಂದ್ಸರಿ ಹೇಳ್ತೀನಿ ನೋಡಿ. ಒಟ್ಟು 15 ಲಕ್ಷ ರೂಪಾಯಿ ಹಾಂಗ್ಕಾಂಗ್ ಅಲ್ಲಿ ಒಂದು ಬಿಸ್ನೆಸ್ ನಲ್ಲಿ ನೀನು ಪ್ರಾಫಿಟ್ ಗಳಿಸ್ಕೊಂಡಿದ್ಯಾ, ಅಲ್ಲೇ ಗಳಿಸಿರೋದು, ಅಲ್ಲೇ ರಿಸೀವ್ ಮಾಡೋದು. ಓಕೆನಾ? ಆದ್ರೆ ಆ ಬಿಸ್ನೆಸ್ ಎಲ್ಲಿ ಕಂಟ್ರೋಲ್ ಆಗಿರೋದು? ಹೆಡ್ ಆಫೀಸ್ ಇರೋದಲ್ಲಿ ತುಮಕೂರ್ನಲ್ಲಿ ಇದೆ, ಇಂಡಿಯಾನಲ್ಲಿ ಇದೆ. ಆಗ ನಾವು ಎರಡು ಕಡೆ ಮಾತ್ರ ಫುಲ್ ಅಮೌಂಟ್ 15 ಲಕ್ಷ ರೂಪಾಯಿನೂ ಕೂಡ ಆರ್ಡಿನರಿ ರೆಸಿಡೆಂಟ್ ಅಲ್ಲಿ ಮತ್ತೆ ನಾಟ್ ಆರ್ಡಿನರಿ ರೆಸಿಡೆಂಟ್ ಕಾಲಮ್ ಅಲ್ಲಿ ಹಾಕ್ತೀವಿ. ಅರ್ಥ ಆಗ್ತಿದ್ಯಾ? ಆದ್ರೆ ಅವ್ನ ಬ್ರಾಕೆಟ್ ಅಲ್ಲಿ ಏನ್ ಹೇಳಿದಾನೆ? 25% ರಿಸೀವ್ಡ್ ಇನ್ ಇಂಡಿಯಾ ಅಂತ ಹೇಳ್ತಾ ಇದ್ದಾನೆ. 15 ಲಕ್ಷದಲ್ಲಿ 25% 3,75,000 ಇಂಡಿಯಾನಲ್ಲಿ ರಿಸೀವ್ ಮಾಡ್ತಾ ಇರೋದ್ರಿಂದ ಅಷ್ಟು ಅಮೌಂಟ್ ಅನ್ನ ನಾವು ನಾನ್ ರೆಸಿಡೆಂಟ್ ಕಾಲಮ್ ಅಲ್ಲಿ ಟ್ಯಾಕ್ಸ್. ಅರ್ಥ ಆಯ್ತಾ ಎಲ್ಲರಿಗೂ? ಸಪೋಸ್ ಈಗ ಮನೋಹರ್ ಇದು ಎಕ್ಸಾಂಪಲ್ ಕೇಳಿಸ್ಕೋ ಜಗೇಶ್. ಈಗ ಫಾರ್ ಎಕ್ಸಾಂಪಲ್ ಮನೋಹರ್ ಆರ್ಡಿನರಿ ರೆಸಿಡೆಂಟ್ ಅಲ್ಲ, ನಾಟ್ ಆರ್ಡಿನರಿ ಅಲ್ಲ, ಅವ್ನು ನಾನ್ ರೆಸಿಡೆಂಟ್. ಆದ್ರೆ ಓಕೆನಾ? ಆದ್ರೆ ಯಾವಾಗ್ಲೂ ಒಂದ್ಸರಿ ಇಂಡಿಯಾಕ್ ಬಂದವನೆ, ಬಿಸ್ನೆಸ್ ನಲ್ಲಿ ಬಂದಿರೋ ಇನ್ಕಮ್ ನಲ್ಲಿ 25% ಇಂಡಿಯಾನಲ್ಲಿ ರಿಸೀವ್ ಮಾಡ್ಬಿಟ್ಟವ್ರೆ. ಅವ್ನು ನಾನ್ ರೆಸಿಡೆಂಟ್, ರಿಸೀವ್ ಮಾಡಿರೋದು ಎಷ್ಟು? 3,75,000. ಅದನ್ನ ಆ ಅಮೌಂಟ್ ಮೇಲೆ ಟ್ಯಾಕ್ಸ್ ಕಟ್ಬಿಟ್ಟು ಹೋಗಪ್ಪ, ನೀನ್ ಹಾಂಗ್ಕಾಂಗ್ ಆದ್ರೂ ಹೋಗೋ, ನರ್ಕಕ್ಕಾದ್ರೂ ಹೋಗು ಅಂತ ಹೇಳ್ತು. ಅರ್ಥ ಆಗ್ತಿದ್ಯಾ? ಯು ಗಾಟ್ ಮೈ ಪಾಯಿಂಟ್? ಆತರ ಅಸಂಪ್ಷನ್ ಮಾಡ್ಕೊಳ್ಬೇಕು ಇದರಲ್ಲಿ. ಈಗ ನೆಕ್ಸ್ಟ್ ಪಾಯಿಂಟ್ ನೋಡೋಣ ಏನಂತ ಇದೆ. ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಇನ್ ಬ್ಯಾಂಗ್ಳೂರ್ ಅಕೌಂಟ್ ಈಸ್ ಹೆಲ್ಡ್ ಇನ್ ಜಾಯಿಂಟ್ ನೇಮ್ ಅಂತ ಹೇಳ್ತಾ ಇದೆ. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಎನಿ ಅಮೌಂಟ್ ಆಫ್ ಮನಿ ಇಂಟ್ರೆಸ್ಟ್ ರಿಸೀವ್ ಫ್ರಮ್ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಆದ್ರೆ ಸಿಂಗಲ್ ಅಕೌಂಟ್ ಅಲ್ಲಿ ಓಪನ್ ಮಾಡಿದ್ರೆ, ಈಗ ಫಾರ್ ಎಕ್ಸಾಂಪಲ್ ವಿನಯ್ ಅಕೌಂಟ್ ಒಬ್ಬನೇ ಇದಾನೆ, ಅವಾಗ 3,500 ರೂಪಾಯಿ 3,500 ರೂಪೀಸ್ ವರ್ಗೂ ಎಕ್ಸೆಂಪ್ಷನ್ ಸಿಗುತ್ತೆ. ಏನ್ ಎಕ್ಸೆಂಪ್ಷನ್? ಅದು ಇಂಟ್ರೆಸ್ಟ್ ಅಮೌಂಟ್ ಎಷ್ಟೋ ಇನ್ವೆಸ್ಟ್ಮೆಂಟ್ ಮಾಡಿದಾನಪ್ಪ. ಸೇ ಫಾರ್ ಎಕ್ಸಾಂಪಲ್ ವಿನಯ್ ಎಷ್ಟೋ ಇನ್ವೆಸ್ಟ್ಮೆಂಟ್ ಮಾಡಿದ್ದಾನೆ, ಡೆಪಾಸಿಟ್ ಮಾಡಿದ್ದಾನೆ ಪೋಸ್ಟ್ ಆಫೀಸ್ ಅಲ್ಲಿ, ಅವನಿಗೆ ಆ ವರ್ಷ 3,000 ರೂಪಾಯಿ ಇಂಟ್ರೆಸ್ಟ್ ಬಂದಿದೆ ಅಂತ ಟ್ಯಾಕ್ಸ್ ಮಾಡ್ತೀವ? ಮಾಡಲ್ಲ. ಯಾಕೆ? 3,500 ರೂಪಾಯಿ ವರ್ಗೂ ಎಕ್ಸೆಂಪ್ಷನ್ ಇರುತ್ತೆ. ಸಪೋಸ್ 5,000 ರಿಸೀವ್ ಮಾಡಲ್ಲ, ಏನಾಗುತ್ತೆ? 3,500 ವರ್ಗೂ ಎಕ್ಸೆಂಪ್ಷನ್ ಸಿಗುತ್ತೆ. ಇನ್ನು 1,500 ನಾವು 3 ಕಡೆ ಟ್ಯಾಕ್ಸ್ ಮಾಡ್ತೀವಿ.
ಅರ್ಥ ಆಗ್ತಿದ್ಯಾ? ಆದ್ರೆ ಇಲ್ಲಿ ವಿನಯ್ ಅಕೌಂಟ್ ಸಿಂಗಲ್ ಅಕೌಂಟ್ ಅಲ್ಲ ಮಾಡಿಸೋದು. ಎಂತ ಅಕೌಂಟ್ ಅಲ್ಲಿ? ಜಾಯಿಂಟ್ ಅಕೌಂಟ್ ಅಲ್ಲಿ. ಅವನು ಅವನ ಹೆಂಡತಿ ಅಕೌಂಟ್ ಓಪನ್ ಮಾಡಿದಾನೆ, ಕೇಳಿಸ್ಕೊಳ್ಳಿ ಇಲ್ಲಿ. ಅವನ ಅಕೌಂಟ್ ಅಲ್ಲಿ ಒಂದಷ್ಟು, ಅವನ ಹೆಂಡತಿ ಅಕೌಂಟ್ ಅಲ್ಲಿ ಒಂದಷ್ಟು ಜಾಯಿಂಟ್ ಅಕೌಂಟ್ ಓಪನ್ ಮಾಡಿದ್ದಾರೆ. ಆಗ ಒಬ್ಬೊಬ್ಬರಿಗೆ ಎಷ್ಟು ಬರುತ್ತೆ? 3,500. ಇಬ್ಬರಿಗೆ ಎಷ್ಟಾಯ್ತು? ಅಲ್ಲಿಗೆ ಎಕ್ಸೆಂಪ್ಷನ್ ಎಷ್ಟು ಸಿಗುತ್ತೆ? 7,000 ಎಕ್ಸೆಂಪ್ಷನ್ ಸಿಗುತ್ತೆ. ಆದ್ರೆ ಎಷ್ಟು ಇಂಟ್ರೆಸ್ಟ್ ಟೋಟಲ್ ರಿಸೀವ್ ಮಾಡಬಹುದು? ಹಾಗಾದ್ರೆ 7,000 ಎಕ್ಸೆಂಪ್ಟ್ ಆದ್ರೆ ಇನ್ನೆಷ್ಟು ಟ್ಯಾಕ್ಸ್ ಆಗುತ್ತೆ? 10,000 ರುಪೀಸ್ ಟ್ಯಾಕ್ಸ್ ಆಗುತ್ತೆ. ನೋಡಿ ಟೋಟಲ್ ಎಷ್ಟಿರೋದು? 10,500 ಟ್ಯಾಕ್ಸ್ ಆಗುತ್ತೆ. ಕರೆಕ್ಟಾ? ಸೊ ಹಾಗಾದ್ರೆ ನಾವು ಇಲ್ಲಿ ಏನ್ ಬರೀಬೇಕು ಅಂದ್ರೆ ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಎಕ್ಸೆಂಪ್ಟೆಡ್ ಅಪ್ ಟು 3,500 ಫಾರ್ ಸಿಂಗಲ್ ಅಂಡ್ 7,000 ಫಾರ್ ಜಾಯಿಂಟ್. ಕರೆಕ್ಟ್ ಏನಪ್ಪ? ಎಸ್ ಆರ್ ನೋ? ಈಗ 17,500 ಅಲ್ಲಿ 7,000 ಎಕ್ಸೆಂಪ್ಷನ್ ಆದ್ರೆ ಇನ್ ಎಷ್ಟ್ ಅಮೌಂಟ್ ಟ್ಯಾಕ್ಸಬಲ್ ಆಗುತ್ತೆ? 10,500 ಟ್ಯಾಕ್ಸ್ ಆಗುತ್ತೆ. ನೋಡಿ ಈ ವರ್ಷ ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೊಂಡು ಈ ಪಾಯಿಂಟ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ಕೊಟ್ಟೋಯ್ತು. ಓಕೆನಾ? ಈಗ ಇನ್ನೊಂದು ಪಾಯಿಂಟ್ ನೋಡೋಣ. ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಲ್ಯಾಂಡ್ ಇನ್ ಶ್ರೀಲಂಕಾ 50% ರಿಸೀವ್ಡ್ ಇನ್ ಇಂಡಿಯಾ 2,05,000 ಅಂತ ಹೇಳ್ತಿದ್ರು. ಮನೋಹರ್ ವಿನಯ್ ಕೇಳಿಸ್ಕೊಳ್ರಿ, ಎನಿ ಇನ್ಕಮ್ ಅಗ್ರಿಕಲ್ಚರಲ್ ಇನ್ಕಮ್ ಇನ್ ಇಂಡಿಯಾ 1 ರೂಪಾಯಿ ಟ್ಯಾಕ್ಸ್ ಕಟ್ಟೋಂಗಿಲ್ಲ. ಇಂಡಿಯಾದಲ್ಲಿ ಅಗ್ರಿಕಲ್ಚರ್ ಮಾಡಿದ್ದೆ, ಆದ್ರೆ ಇವನು ಅಗ್ರಿಕಲ್ಚರ್ ಮಾಡೋದಿಲ್ಲ ಶ್ರೀಲಂಕಾದಲ್ಲಿ. ಹಾಗಾದ್ರೆ ನಾವು ಒಂದೇ ಕೇಸಲ್ಲಿ ಟ್ಯಾಕ್ಸ್ ಮಾಡ್ತೀವಿ. ಯಾವಾಗ ಅವನು ಅಗ್ರಿಕಲ್ಚರ್ ಇನ್ಕಮ್ ಆನ್ ಮಾಡಿರೋದು ರಿಸೀವ್ ಮಾಡಿರೋದು ಎಲ್ಲ ಶ್ರೀಲಂಕಾದಲ್ಲೇ ಅಂತ ಹೇಳಿದ್ರೆ, ಆದ್ರೆ ಬ್ರಾಕೆಟ್ ಅಲ್ಲಿ ಏನ್ ಹೇಳಿದ್ದಾರೆ? ಅದ್ರಲ್ಲಿ ಅರ್ಥ ಇಂಡಿಯಾದಲ್ಲಿ ರಿಸೀವ್ ಮಾಡಿದಾರೆ ಅಂತ. ಹಾಗಾದ್ರೆ ಫಸ್ಟ್ ಕಾಲಮ್ ಅಲ್ಲಿ ಫುಲ್ ಅಮೌಂಟ್ ಹಾಕ್ತೀವಿ, ಇನ್ ಎರಡು ಕಾಲಮ್ ಅಲ್ಲೂ 1,02,000 ರೂಪಾಯಿ ಹಾಕ್ತೀವಿ. ಅರ್ಧ 2,00,000 ರೂಪಾಯಿ ಅರ್ಧ ಎಷ್ಟು? 1,02,500. ಸೊ ಇಲ್ಲಿ ಏನಂತ ಬರೆಯೋಣ ಅಂದ್ರೆ ಅಗ್ರಿ ಇನ್ಕಮ್ ಫ್ರಮ್ ಶ್ರೀಲಂಕಾ ಕರೆಕ್ಟಾ? 2,05,000 ಕರೆಕ್ಟ್ ಏನಪ್ಪ? 50% ರಿಸೀವ್ಡ್ ಇನ್ ಇಂಡಿಯಾ ಕರೆಕ್ಟಾ? ಹಾಗಾದ್ರೆ 50% ಎಷ್ಟ್ ಬರುತ್ತಪ್ಪ? 1,02,500 ಟ್ಯಾಕ್ಸ್. ಅರ್ಥ ಆಯ್ತಾ ಎಲ್ಲರಿಗೂ? ಇನ್ನೊಂದ್ಸರಿ ಹೇಳ ನೋಡಿ, ಅಗ್ರಿಕಲ್ಚರ್ ಇನ್ಕಮ್ ಇನ್ ಬೇರೆ ದೇಶ ಅಂತ ಹೇಳಿದ್ರು. ಇನ್ ಬೇರೆ ದೇಶ ಯಾವ್ದಾದ್ರು ಬೇರೆ ದೇಶ ಅಂದ್ರೆ ಯಾವ್ದಾದ್ರೂ ಆಗಿರ್ಬೋದು. ಇಂಡಿಯಾ ಬಿಟ್ಟು ಬೇರೆ ಯಾವುದೇ ದೇಶದಲ್ಲಿ ಅಗ್ರಿಕಲ್ಚರ್ ಇನ್ಕಮ್ ಅರ್ನ್ ಮಾಡಿದ್ರೆ ನಾವು ಫಸ್ಟ್ ಕೇಸ್ ಅಲ್ಲೇ ಹಾಕೋದು ಆಕ್ಚುಯಲ್ ಆಗಿ ಅಮೌಂಟ್ ನ. ಈ ಪ್ರಾಬ್ಲಮ್ ಸ್ವಲ್ಪ ಸ್ಪೆಷಲ್ ಆಗಿ ಕೇಳಿದ್ದಾನೆ ಏನಂತೆ, ಅದರಲ್ಲೇ ಅರ್ಧ ಇಂಡಿಯಾನಲ್ಲಿ ರಿಸೀವ್ ಮಾಡಿದ್ದಾನೆ. ನಾನೇನ್ ಹೇಳಿದ್ದೀನಿ, ರಿಸೀವ್ ಮಾಡಿದಾನೆ ಅಂತ ಹೇಳಿದ್ರೆ ಎಷ್ಟು ಅಮೌಂಟ್ ರಿಸೀವ್ ಮಾಡಿದಾನೆ ಅಷ್ಟನ್ನು ಇನ್ನು ಉಳಿದಿರೋ ಕಾಲಮ್ ಅಲ್ಲಿ ಹಾಕಿ. ಅರ್ಥ ಆಯ್ತಾ ಜಗ್ಗಿ? ಆಗ್ಲಿಲ್ವಾ? ಈಗ ಫಾರ್ ಎಕ್ಸಾಂಪಲ್ ಜಗ್ಗಿ ಜಗ್ಗಿ ಓಕೆ ಜಗದೀಶ್ ಅಗ್ರಿಕಲ್ಚರ್ ಇನ್ಕಮ್ ಅರ್ನ್ ಮಾಡಿದ್ದಾನೆ ಎಲ್ಲಿ? ಶ್ರೀಲಂಕಾದಲ್ಲಿ. ರಿಸೀವ್ ಮಾಡೋದಿಲ್ಲಿ ಅಲ್ಲ 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 ರಿಸೀವ್ ಮಾಡೋದಲ್ಲಿ ಶ್ರೀಲಂಕಾದಲ್ಲಿ ಅಂತ ಅನ್ಕೋಣ. ಮೊದಲನೇ ಎಕ್ಸಾಂಪಲ್ ರಿಸೀವ್ ಮಾಡೋದಲ್ಲಿ ಈಗ ಶ್ರೀಲಂಕಾದಲ್ಲಿ, ಅರ್ನ್ ಮಾಡೋದಲ್ಲಿ ಶ್ರೀಲಂಕಾದಲ್ಲಿ. ಬಟ್ ಇಂಡಿಯಾದಲ್ಲಿ ಇದ್ದಾರೆ, ಆವಾಗ ಫುಲ್ ಅಮೌಂಟ್ ಟ್ಯಾಕ್ಸ್ ಮಾಡ್ತೀರಾ ಇಲ್ವಾ? ಮಾಡ್ತೀವಿ ಮಾಡ್ತೀವಿ. ಯಾಕೆಂದ್ರೆ ಇಂಡಿಯಾದಲ್ಲಿ ಆರ್ಡಿನರಿ ರೆಸಿಡೆಂಟ್ ಅವರು. ಅರ್ಥ ಸರ್? ಇನ್ಕಮ್ ಅಲ್ಲ ಅಲ್ಲಿಂದ ಅಲ್ಲ ಸರ್, ಇನ್ಕಮ್ ಅಲ್ಲಿಂದ ಇರ್ಬೋದು. ನಾವು ಇನ್ಕಮ್ ಟ್ಯಾಕ್ಸ್ ಮಾಡ್ಬೇಕಾದ್ರೆ ಪ್ರಪಂಚದಲ್ಲಿ ಇರ್ತಕ್ಕಂಥ ಎಲ್ಲಾ ದೇಶಗಳಲ್ಲಿ ಏನ್ ಇನ್ಕಮ್ ಇದೆ ಅದನ್ನ ವರ್ಲ್ಡ್ ವೈಡ್ ಇನ್ಕಮ್ ಅಂತ ಹೇಳ್ತೀವಿ. ಅದರ ಪ್ರಕಾರ ಅವನು ಇಂಡಿಯಾನಲ್ಲಿ ಆರ್ಡಿನರಿ ರೆಸಿಡೆಂಟ್ ಆಗಿರೋದ್ರಿಂದ ಅವನು ಈ 2,05,000 ಇನ್ಕಮ್ ಅಗ್ರಿಕಲ್ಚರ್ ಇನ್ಕಮ್ ಶ್ರೀಲಂಕಾಲ ಏನಿದೆ ಅರ್ನ್ ಮಾಡಿರೋದು ರಿಸೀವ್ ಮಾಡಿರೋದು ಅಲ್ಲೇ ಆಗಿರೋದ್ರಿಂದ ನಾವು ಆರ್ಡಿನರಿ ರೆಸಿಡೆಂಟ್ ಆಗಿರೋದ್ರಿಂದ ಟ್ಯಾಕ್ಸ್ ಮಾಡ್ತೀವಿ. ಓಕೆನಾ? ಈಗ ಎರಡನೇ ಎಕ್ಸಾಂಪಲ್ ಅದೇ ಎಕ್ಸಾಂಪಲ್ ಅವನು ಆರ್ಡಿನರಿ ಅಲ್ಲ, ನಾಟ್ ಆರ್ಡಿನರಿ ಅಂತ ಅನ್ಕೋಣ. ನಾಟ್ ಆರ್ಡಿನರಿ ಅದು ಪಾಪ ಅವನು ಏನು ನಾಟ್ ಆರ್ಡಿನರಿ. ಈ ವರ್ಷ ಮಾತ್ರ ಈ ಫೈನಾನ್ಶಿಯಲ್ ಇಯರ್ ಅಂದ್ರೆ ಪ್ರೀವಿಯಸ್ ಇಯರ್ ಅಲ್ಲಿ ಮಾತ್ರ 182 ದಿವಸ ಇದ್ದಾನೆ, ಉಳಿದಿದ್ದೆಲ್ಲ ಎಲ್ಲಿದ್ದಾನೆ? ಶ್ರೀಲಂಕಾದಲ್ಲಿ ಇದ್ದಾನೆ. ಅದಕ್ಕೆ ಅವನ್ಗೆ 2,05,000 ಬೇಡಪ್ಪ, ರಿಸೀವ್ ಮಾಡೋದು ಎಷ್ಟು? 50% ಅಲ್ವಾ? 50% 1,02,500 ಟ್ಯಾಕ್ಸ್ ಕಟ್ಟು ಅಂತ. ಅರ್ಥ ಆಗ್ತಿದ್ಯಾ? ಎಸ್ ಆರ್ ನೋ? ಸಪೋಸ್ ಅವ್ನ ನಾನ್ ರೆಸಿಡೆಂಟ್ ಬಟ್ ಇಂಡಿಯಾನಲ್ಲಿ ರಿಸೀವ್ ಮಾಡಿದ್ದಾನೆ. ಲೇ ಇಂಡಿಯಾನಲ್ಲಿ ರಿಸೀವ್ ಮಾಡಿದ್ಯಾ? ದೋ ಯುವರ್ ನಾನ್ ರೆಸಿಡೆಂಟ್ ದಿ ಇನ್ಕಮ್ ಈಸ್ ಕಮಿಂಗ್ ಟು ವೇರ್? ಟು ಇಂಡಿಯಾ. ಅಂಡ್ ಯು ಆರ್ ರಿಸೀವ್ಡ್ ವೇರ್? ಇನ್ ಇಂಡಿಯಾ.
therefore pay on the income 50% of the total agriculture income mele tax kattu anta helthu artha aitha education very good next point hogana share from HUF anta helide nodi share from HUF anta yenu anta helthe hindu undivided family andre family business martta idare ಈಗ ಮನೋಹರ್ ಮನೋಹರ್ ಅವ್ರ ತಾತ ಅವ್ರ ತಾತನ್ಗೆ ಐದ್ ಜನ ಗಂಡ ಮಕ್ಕಳು ಆ ಐದ್ ಜನ ಗಂಡ ಮಕ್ಕಳಿಗೆ ಮೂರ್ ಜನ ಗಂಡ ಮಕ್ಕಳು ಆ ಮೂರ್ ಜನಕ್ಕೆ ಇನ್ನೊಂದ್ ಇಬ್ರಿಬ್ರು ಎಲ್ಲ ಜಾಯಿಂಟ್ ಅಲ್ಲಿ ಬಿಸ್ನೆಸ್ ಮಾಡ್ತಾ ಇದಾರೆ ಇವರೆಲ್ಲರೂ ಕೂಡ ಆ ಬಿಸ್ನೆಸ್ ಜಾಯಿಂಟ್ ಬಿಸ್ನೆಸ್ ಏನಿದೆ ಅಲ್ವಾ ಆ ಬಿಸ್ನೆಸ್ ಇನ್ಕಮ್ ಮೇಲೆ ಡಿಪೆಂಡ್ ಆಗಿದ್ದಾರೆ ಅಂತ ಅನ್ಕೋಣ ಅಂತ ಅನ್ಕೋಣ ಓಕೆನಾ ಎಷ್ಟೋ ಒಂದಷ್ಟು ಪ್ರಾಫಿಟ್ ಬಂತು ಬಿಸ್ನೆಸ್ ನಲ್ಲಿ ಒಂದ್ 10 ಕೋಟಿ ರೂಪಾಯಿ ಪ್ರಾಫಿಟ್ ಬಂತು ಅದರ 3 ಕೋಟಿ ರೂಪಾಯಿ ಟ್ಯಾಕ್ಸ್ ಕಟ್ಟುತ್ತೆ ಇನ್ನೆಷ್ಟಿದ್ಯಪ್ಪ 7 ಕೋಟಿ ಇದೆ 7 ಕೋಟಿ ಪ್ರಾಫಿಟ್ ನ ಅವ್ರ ತಾತ ಅವ್ರು ಏನ್ ಮಾಡಿದ್ರು ಗೊತ್ತಾ ಅವ್ರ ಮಕ್ಕಳಿಗೆ ಒಂದು ಅಸಿಸ್ ಕೊಟ್ರು ಅವ್ರ ಮಕ್ಕಳು ಇನ್ನು ಅವ್ರ ಮಕ್ಕಳಿಗೆ ಒಂದು ಅಸಿಸ್ ಕೊಟ್ರು ಯಾಕೆಂದ್ರೆ ಅವ್ರ ಫ್ಯಾಮಿಲಿ ಇರುತ್ತೆ ಅಲ್ವಾ ಮೈಂಟೈನ್ ಮಾಡ್ಬೇಕಲ್ವಾ ಫ್ಯಾಮಿಲಿನ ಅವ್ರಿಗೆ ಒಂದು ಅಸಿಸ್ ಕೊಟ್ರು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಮನೋರಿಗೆ ಬಂದು ಕೇಳುತ್ತಾ ಏಯ್ ನಿಮ್ ತಾತ ಕೊಟ್ಟರೋ ಇನ್ಕಮ್ ಮೇಲೆ ನೀನ್ ಟ್ಯಾಕ್ಸ್ ಮಾಡ್ತೀನಿ ಅಂತ ಹೇಳ್ತಾರೆ ಕಟ್ತೀಯ ನೀನ್ ಯಾಕೆ ಮೊದ್ಲೇ ಕಟ್ಟಿ ಆಲ್ರೆಡಿ ನಮ್ ತಾತ ಕಟ್ಟೋ ಸಮಯ ಹೇಳ್ತೀರಾ ಅರ್ಥ ಆಗ್ತಿದ್ಯಾ ನಿಮ್ಗೆ ಅದಕ್ಕೆ ಇಲ್ಲಿ ಟ್ಯಾಕ್ಸ್ ಮಾಡಕ್ಕೆ ಬರೋದು ಸೊ ಎನಿ ಇನ್ಕಮ್ ಆರ್ ಎನಿ ಶೇರ್ ಆಫ್ ಇನ್ಕಮ್ ಫ್ರಮ್ ಎಚ್ ಯು ಎಫ್ ಅಂಡ್ ಪಾರ್ಟ್ನರ್ಶಿಪ್ ಫರ್ಮ್ ಈಸ್ ಎಕ್ಸೆಂಪ್ಟೆಡ್ ಫ್ರಮ್ ಟ್ಯಾಕ್ಸಸ್ ಅರ್ಥ ಆಗ್ತಿದ್ಯಾ ಸೊ ಈಗ ಶೇರ್ ಆಫ್ ಇನ್ಕಮ್ ಫ್ರಮ್ ಎಚ್ ಯು ಎಫ್ ಈಸ್ ಎಕ್ಸೆಂಪ್ಟೆಡ್ ಅಂತ ಆಗ್ಬೋದಾ ಸರ್ ಇದೇ ಪಾಯಿಂಟ್ ತರನೇ ಪಾರ್ಟ್ನರ್ಶಿಪ್ ಅಂತ ಹೇಳಿದ್ರು ಸೇಮ್ ಓಕೆನಾ ಶೇರ್ ಆಫ್ ಇನ್ಕಮ್ ಫ್ರಮ್ ಪಾರ್ಟ್ನರ್ಶಿಪ್ ಫರ್ಮ್ ಅಂತ ಹೇಳಿದ್ರೆ ಎಕ್ಸೆಂಪ್ಟ್ ಮಾಡಿ ಯಾಕೆ ಪಾರ್ಟ್ನರ್ಶಿಪ್ ಹೆಸರಲ್ಲಿ ಟ್ಯಾಕ್ಸ್ ಕಟ್ಟಿರ್ತೀವಿ ಆ ಪಾರ್ಟ್ನರ್ಶಿಪ್ ಹೆಸರು ಆದ್ಮೇಲಿಂದ ಟ್ಯಾಕ್ಸ್ ಕಟ್ಟದ್ಮೇಲೆ ಉಳಿದಿರೋ ಪ್ರಾಫಿಟ್ ನ ಪಾರ್ಟ್ನರ್ಸ್ ಹಂಚಿದ್ರೆ ಮತ್ತೆ ಪಾರ್ಟ್ನರ್ಸ್ ಟ್ಯಾಕ್ಸ್ ಹಾಕ್ತೀವ ಇನ್ಕಮ್ ಮೇಲೆ ಹಾಕೋದಿಲ್ಲ ಅದಕ್ಕೋಸ್ಕರ ಹಾಗೆ ನೆಕ್ಸ್ಟ್ ಪಾಯಿಂಟ್ ಹೋಗೋಣ ಈಗ ನೆಕ್ಸ್ಟ್ ರಾಯಲ್ಟಿ ರಿಸೀವ್ಡ್ ಇನ್ ಇಂಡಿಯಾ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ರಾಯಲ್ಟಿ ರಿಸೀವ್ಡ್ ಇನ್ ಇಂಡಿಯಾ ಮುಂದಕ್ಕೆ ನಾನಾದ್ರೆ ಮುಂದಕ್ಕೆ ಒಂದ್ ಅಕ್ಷರನು ಓದಲ್ಲ ಯಾಕೆ ಹೇಳಿದ್ರೆ ನೋಡೋಣ ರಿಸೀವ್ಡ್ ಇನ್ ಇಂಡಿಯಾ ಅಂತ ಹೇಳಿ ಮುಂದಕ್ಕೆ ದೇವರಣೆಗೂ ಓದಕ್ ಹೋಗ್ಬಿಡಿ ಪ್ಲೀಸ್ ಸಪೋಸ್ ಅದೇ ಇದು ಈ ತರ ಇತ್ತು ರಾಯಲ್ಟಿ ಅರ್ನ್ ಇನ್ ಇಂಡಿಯಾ ಅಂತ ಇತ್ತು ಮುಂದಕ್ಕೆ ಓದ್ತೀರಾ ಓದಲ್ಲ ಯಾಕೆ ಅಂದ್ರೆ ಇಲ್ಲ ಅರ್ನ್ ಅನ್ನೋ ವರ್ಡ್ ಇಲ್ಲ ರಿಸೀವ್ಡ್ ಅನ್ನೋ ವರ್ಡ್ ಇಂಡಿಯಾ ನಲ್ಲಿ ಆಗಿದ್ರೆ ಮುಂದೆ ಓದ ಅವಶ್ಯಕತೆ ಬರೋಲ್ಲ ಟೈಮ್ ವೇಸ್ಟ್ ಆಗುತ್ತೆ ಸೊ ಹಾಗಾದ್ರೆ ಈ 6 ಲಕ್ಷ ರೂಪಾಯಿನ ಏನ್ ಮಾಡ್ಬೇಕು 6 ಲಕ್ಷನ 6 ಲ್ಯಾಕ್ ರುಪೀಸ್ ನ ಫುಲ್ 3 ಕಡೆ ಟ್ಯಾಕ್ಸ್ ಟ್ಯಾಕ್ಸ್ ಓಕೆನಾ ನೆಕ್ಸ್ಟ್ ರಾಯಲ್ಟಿ ರಿಸೀವ್ಡ್ ಇನ್ ಇಂಡಿಯಾ 6 ಲ್ಯಾಕ್ ರುಪೀಸ್ ನ 3 ಕಡೆ ಟ್ಯಾಕ್ಸ್ ಮಾಡ್ತಾರೆ ಆಗ್ಬೋದಾ ನೆಕ್ಸ್ಟ್ ಪಾಯಿಂಟ್ ಬರೋಣ ಏನ್ ಹೇಳುತ್ತೆ ನೆಕ್ಸ್ಟ್ ಪಾಯಿಂಟ್ ಮಾಡೋರು ನೋಡು ಕ್ವಶನ್ ಓದು ಫಸ್ಟ್ ನೋಡಿ ಹೇಳ್ತೀನಿ ಇಂಟ್ರೆಸ್ಟ್ ಅರ್ನ್ಡ್ ಆನ್ ಯುಎಸ್ ಗವರ್ಮೆಂಟ್ ಬಾಂಡ್ಸ್ ರಿಸೀವ್ಡ್ ಇನ್ ಲಂಡನ್ ನೋಡಿ ಯುಎಸ್ ಗವರ್ಮೆಂಟ್ ಬಾಂಡ್ಸ್ ಅಂದ್ರೆ ಅಮೆರಿಕಾ ಗವರ್ಮೆಂಟ್ ಬಾಂಡ್ಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ಯಾ ಅರ್ನ್ ಮಾಡೋದಲ್ಲಿ ಅಮೆರಿಕಾ ಲಂಡನ್ ಅಲ್ಲಿ ಲಂಡನ್ ಅಮೆರಿಕ ಇಲ್ಲ ಓಕೆನಾ ಅಮೆರಿಕಾನಲ್ಲಿ ಅರ್ನ್ ಮಾಡಿದ್ಯಾ ರಿಸೀವ್ ಮಾಡೋದಲ್ಲಿ ಲಂಡನ್ ಅಲ್ಲಿ ಒಂದು ದೇಶದಲ್ಲಿ ಅರ್ನ್ ಮಾಡಿದ್ಯಾ ಇನ್ನೊಂದು ದೇಶದಲ್ಲಿ ರಿಸೀವ್ ಮಾಡಿದ್ಯಾ ಟ್ಯಾಕ್ಸ್ ಮಾಡ್ತೀವ ಇಲ್ಲಿ ಸಪೋಸ್ ನೀನ್ ಆರ್ಡಿನರಿ ರೆಸಿಡೆಂಟ್ ಅಂತ ಅವರ ಕಟ್ಟಬೇಕಾ ಇಲ್ವಾ ಸೊ ಅದಕ್ಕೋಸ್ಕರ ಫಸ್ಟ್ ಕೇಸ್ ಅಲ್ಲಿ ಮಾತ್ರ ಟ್ಯಾಕ್ಸ್ ಓಕೆನಾ ಏನದು ಇಂಟ್ರೆಸ್ಟ್ ಆನ್ ಯುಎಸ್ ಬಾಂಡ್ಸ್ ರಿಸೀವ್ಡ್ ಇನ್ ಲಂಡನ್ ನಿಮ್ಗೆ ಒಂದು ಪಾಯಿಂಟ್ ಹೇಳ್ತೀನಿ ದಯವಿಟ್ಟು ಇರಿ ಒಂದ್ ನಿಮಿಷ ಕನ್ಫ್ಯೂಸ್ ಆಗ್ಬೇಡಿ ಇದು ಕನ್ಫ್ಯೂಷನ್ ಆಗೋದಕ್ಕೆ ಚಾನ್ಸಸ್ ಜಾಸ್ತಿ ಅದಕ್ಕೆ ಇದನ್ನ ಎಕ್ಸಾಂಪಲ್ಸ್ ಮುಖಾಂತರ ಅರ್ಥ ಮಾಡ್ಕೊಳ್ಳಿ ಸರಿ ಇದು ಹೆಂಗ್ ಸಾಧ್ಯ ಆಗುತ್ತೆ ಸರ್ ಮನೋರ್ ಇರಿ ಮಾತಾಡ್ಬೇಕು ಹೆಂಗ್ ಸಾಧ್ಯ ಆಗುತ್ತೆ ನಾನು ಇಂಡಿಯಾದಲ್ಲಿ ಇದ್ದೀನಿ ಏನ್ ಮಾಡಿದ್ದೀನಿ ಸರ್ ಲಂಡನ್ ಅಲ್ಲೇ ಇರ್ಬೋದಲ್ಲ ಸರ್ ಅವ್ರು ಲಂಡನ್ ಅಲ್ಲೇ ಇದ್ದಾನೆ ಅಂತ ಅನ್ಕೋಣ ಓಕೆನಾ ಎಕ್ಸಾಂಪಲ್ ಲಂಡನ್ ಅಲ್ಲೇ ಇದ್ದಾನೆ ಅನ್ಕೋಣ ಅಮೆರಿಕಾಗ ಹೋಗಿದ್ದಾನೆ ಓಕೆನಾ ನಮ್ಮ ಪ್ರಿವಿಯಸ್ ಇಯರ್ ಅಲ್ಲಿ ಹೋಗಿ ಎಷ್ಟೋ ಒಂದಷ್ಟು ದುಡ್ಡು ಹಾಕಿದ್ದಾನೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಬಾಂಡ್ಸ್ ಮೇಲೆ ಓಕೆನಾ ಮತ್ತೆ ಲಂಡನ್ ಹೋಗಿದ್ದಾರೆ ಓಕೆನಾ ಇನ್ಕಮ್ ಅಲ್ಲಿ ಏನ್ ಮಾಡಿದ್ದಾರೆ ಅಲ್ಲಿ ರಿಸೀವ್ ಮಾಡಿದ್ದಾರೆ ಓಕೆನಾ ರಿಸೀವ್ ಮಾಡಿಬಿಟ್ಟು ಇಂಡಿಯಾಗೆ ಬಂದಿದ್ದಾನೆ ಇಂಡಿಯಾನಲ್ಲಿ ಆರ್ಡಿನರಿ ರೆಸಿಡೆಂಟ್ ಆಗುತ್ತೆ ಆವಾಗ ಎಲ್ ಟ್ಯಾಕ್ಸ್ ಕಟ್ಬೇಕು ಅವನು ಇಂಡಿಯಾನಲ್ಲಿ ಕಟ್ಬೇಕು ಕರೆಕ್ಟ್ ಯುಎಸ್ ಗವರ್ಮೆಂಟ್ ಕಟ್ಟಿರ್ತಾನೆ ಅವ್ನು ಕಟ್ಟಿರೋ ಟ್ಯಾಕ್ಸ್ ನ ಇಂಡಿಯನ್ ಗವರ್ಮೆಂಟ್ ಏನ್ ಮಾಡ್ತೀವಿ ಮೈನಸ್ ಮಾಡ್ಬೋದು ಅಲ್ಲಿ ಏನ್ ಕಟ್ಟಿರ್ತಾನೆ ಅದನ್ನ ಮೈನಸ್ ಮಾಡ್ತೀವಿ ಅರ್ಥ ಆಯ್ತಾ ಈಗ ಪಾಯಿಂಟ್
1x 1x.75 next to interest on state bank of india deposits received in bhutan ನೋಡಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಒಂದ್ ನಿಮಿಷ ನೋಡಿ ನಮಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇರೋದು ಇಂಡಿಯಾದಲ್ಲಿ ಮಾತ್ರ ಕರೆಕ್ಟಾ ಅವ್ನು ರಿಸೀವ್ ಮಾಡೋದು ಯಾವ ದೇಶದಲ್ಲಿ ಭೂತಾನ್ ಭೂತಾನ್ ನಮ್ಮ ದೇಶ ಅಂದ್ರೆ ದಯವಿಟ್ಟು ಇಲ್ಲ ಭೂತಾನು ನೇಪಾಲ ಇವೆಲ್ಲ ಕೂಡ ನಮ್ಮ ದೇಶ ಅಲ್ಲ ಅರ್ಥ ಆಗ್ತದ್ಯಾ ಸೊ ಹಾಗ ಅದೆಲ್ಲ ಸಾವರಿನ್ ಗವರ್ನಮೆಂಟ್ಸ್ ಅಂತ ಹೇಳ್ತಾರೆ ಅಂದ್ರೆ ರಾಜರು ಪರಿಪಾಲನೆ ಮಾಡ್ತಾ ಇರ್ತಕ್ಕಂತ ದೇಶಗಳು ನೇಪಾಳು ಮತ್ತೆ ಭೂತಾನ್ ಅಂತ ಈಗ ಅನ್ನೊಂದು ಏನಂತ ಬರೆಯೋಣ ಇಂಟ್ರೆಸ್ಟ್ ಆನ್ ಎಸ್ ಬಿ ಐ ರಿಸೀವ್ಡ್ ಇನ್ ಭೂತಾನ್ ಕರೆಕ್ಟಾ ಇದು ಮೂರ್ ಕಡೆನೂ ಟ್ಯಾಕ್ಸ್ ಮಾಡ್ತೀವಿ ಎಷ್ಟು 7,080 rupees 7,080 rupees 7,080 rupees ಕ್ಲಿಯರಾ ನೆಕ್ಸ್ಟ್ ಪಾಯಿಂಟ್ ಬರೋಣ ಪಾಸ್ಟ್ ಅನ್ಟ್ಯಾಕ್ಸ್ಡ್ ಫಾರಿನ್ ಇನ್ಕಮ್ ಬ್ರಾಟ್ ಟು ಇಂಡಿಯಾ ಆಯ್ತು ನೋಡಿ ಪಾಸ್ಟ್ ಅಂದ್ರೆ ಏನು ನಮ್ಮ ಪ್ರೀವಿಯಸ್ ಇಯರ್ 1920 ಓಕೆನಾ ಯಾವುದೇ ಇನ್ಕಮ್ ಈ ಪ್ರೀವಿಯಸ್ ಇಯರ್ದು ಆಗಿದ್ರೆ ಅದನ್ನ ಮಾತ್ರ ಟ್ಯಾಕ್ಸ್ ಮಾಡ್ತೀವಿ ಆದ್ರೆ ಮನವರ್ ಏನ್ ಮಾಡಿದಾನೆ ಎಲ್ಲೋ 1516 ಅಲ್ಲಿ ಯಾವ್ದೋ ಬೇರೆ ದೇಶಕ್ಕೆ ಹೋಗಿದ್ದಾನೆ ಓಕೆನಾ 1516 ಇಂದ 1819 ವರೆಗೂ ಆರ್ನ್ ಮಾಡಿರೋ ಇನ್ಕಮ್ ಎಲ್ಲ ಕೂಡ ಪಾಪ ಅವನು 1920 ನಲ್ಲಿ ತಗೊಂಡ್ಬರ್ತಾ ಇದ್ದ ದುಡ್ಡನ್ನ ತಗೊಂಡ್ಬರ್ತಾ ಇದ್ದ ಆ ದುಡ್ಡಿಗೆ ಟ್ಯಾಕ್ಸ್ ಹಾಕ್ತಿವಲ್ಲ ಇಲ್ಲ ಸರ್ ಯಾಕೆ ಅಲ್ಲೇ ಕಟ್ಟಿರ್ತಾರೆ ಆಲ್ರೆಡಿ ವೆರಿ ಗುಡ್ ಪಾಯಿಂಟ್ ಅದೇ ಇಂಪಾರ್ಟೆಂಟ್ ಅದಕ್ಕೆ ಇದು ನಾವು ಪಾಸ್ಟ್ ಅನ್ಟ್ಯಾಕ್ಸ್ಡ್ ಇನ್ಕಮ್ ನಮ್ಮ ಇಂಡಿಯಾನಲ್ಲಿ ಟ್ಯಾಕ್ಸ್ ಮಾಡಿಲ್ಲ ಬೇರೆ ದೇಶದಲ್ಲಿ ಹಾಕಿರ್ತಾರೆ ಮತ್ತೆ ಕಟ್ಟ ಅವಶ್ಯಕತೆ ಬರಲ್ಲ ಅದನ್ನ ನಾಟ್ ಟ್ಯಾಕ್ಸಬಲ್ ಅಂತ ಹೇಳ್ತೀವಿ ಓಕೆನಾ ವೆರಿ ಗುಡ್ ಹಂಗೆ ಅರ್ಥ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿದೆ ಪಾಸ್ಟ್ ಅನ್ಟ್ಯಾಕ್ಸ್ ಫಾರಿನ್ ಇನ್ಕಮ್ ಎಕ್ಸೆಂಪ್ಟೆಡ್ ಅಂತ ಆದ್ರೂ ಬರೀರಿ ನಾಟ್ ಟ್ಯಾಕ್ಸಬಲ್ ಅಂತ ಆದ್ರೂ ಬರೀಬಹುದು ಓಕೆನಾ ಓಕೆ ಫೈನ್ ನೆಕ್ಸ್ಟ್ ಪಾಯಿಂಟ್ ನೋಡೋಣ ಲಾಸ್ಟ್ ಪಾಯಿಂಟ್ ಅದು ಇಂಟ್ರೆಸ್ಟ್ ಆನ್ ಹೌಸಿಂಗ್ ಲೋನ್ ಗಿವನ್ ಟು ಮಿಸ್ಟರ್ ಎಕ್ಸ್ ಫಾರ್ ಕನ್ಸ್ಟ್ರಕ್ಷನ್ ಆಫ್ ಹೌಸ್ ಇನ್ ಬ್ಯಾಂಗ್ಲೂರ್ ಬಾಂಗ್ಲಾದೇಶ್ ರಿಸೀವ್ಡ್ ಇನ್ ಬ್ಯಾಂಗ್ಲೂರ್ ರಿಸೀವ್ ಎಲ್ಲಾಗಿರೋದಪ್ಪ ಇಂಡಿಯಾದಲ್ಲಿ ಆಗಿದೆ ಅವ್ರ ಮನೆ ಕಟ್ಕೊಳ್ಳಕ್ಕಾದ್ರೂ ಕೊಡ್ಲಿ ಮನೆ ಒಡ್ದಾಕಾದ್ರೂ ಕೊಡ್ಲಿ ಒಟ್ಟಿನಲ್ಲಿ ದುಡ್ಡು ಬಂದಿದೆ ಯಾವ ರೂಪದಲ್ಲಿ ಇಂಟ್ರೆಸ್ಟ್ ರೂಪದಲ್ಲಿ ಎಲ್ಲಿ ರಿಸೀವ್ ಮಾಡಿರೋದು ಲೋನ್ ಕೊಟ್ಟಿರೋದು ಬಾಂಗ್ಲಾದೇಶಲ್ಲಿ ಆದ್ರೆ ಬಡ್ಡಿ ಎಲ್ಲಿ ರಿಸೀವ್ ಮಾಡಿರೋದು ಇಂಡಿಯಾನಲ್ಲಿ ರಿಸೀವ್ ಮಾಡಿದ್ದೀವಿ ಅದಕ್ಕೋಸ್ಕರ 65,020 rupees ನ ಮೂರ್ ಕಡೆನೂ ಏನ್ ಮಾಡ್ತೀವಿ ಟ್ಯಾಕ್ಸ್ ಮಾಡ್ತೀವಿ ಇಂಟ್ರೆಸ್ಟ್ ಅರ್ನ್ ಇನ್ ಬಾಂಗ್ಲಾದೇಶ್ ಬಟ್ ರಿಸೀವ್ಡ್ ಇನ್ ಕರೆಕ್ಟಾ ಇನ್ ಇಂಡಿಯಾ 65,020 65,030 65,020 ಸರ್ ಈ ಮೂರು ಟೋಟಲ್ ಮಾಡಿದ್ರೆ ಬರೋದನ್ನೇ ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಹೇಳ್ತೀನಿ ಈ ಟೋಟಲ್ ಮಾಡಿಟ್ರೆ 14 marks ಬರುತ್ತೆ ನಿಮ್ಗೆ ಟೋಟಲ್ ಎಷ್ಟು ಬರುತ್ತೆ 14 marks ಬರುತ್ತೆ ಟೋಟಲ್ ಮಾಡಿ